ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ಚರಣ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಲಿದ್ದೇನೆ. ತಮಗೆಲ್ಲರಿಗೂ ನಿರಂತರ ಪ್ರೋತ್ಸಾಹಕ್ಕೆ ವೀಕ್ಷಣೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಆಗಸ್ಟ್ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಅವಲೋಕನ ಮಾಡೋಣ. ವೃಶ್ಚಿಕ ರಾಶಿಗೆ ಆಗಸ್ಟ್ ತಿಂಗಳು ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲದ ಚಿಹ್ನೆ ಕಂಡುಬರುತ್ತೆ. ಅಂದರೆ ಮೊದಲ ಭಾಗ ಅಂದರೆ ಸುಮಾರು 17 ತಾರೀಖಿಗೆ, ಆಗಸ್ಟ್ 17ರವರೆಗೆ ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಅಷ್ಟು ಇರೋದಿಲ್ಲ. ಅಲ್ಲಿ ನಿಮಗೆ ವಿರುದ್ಧವಾದ ಗ್ರಹಗಳು ಸ್ವಲ್ಪ ಜಾಸ್ತಿ ಇರುತ್ತೆ 17ರವರೆಗೆ. ಆಗಸ್ಟ್ 18ರಿಂದ ಆಗಸ್ಟ್ 18ರಿಂದ ನಿಮಗೆ ವಿಶೇಷವಾಗಿ ರವಿಯ ಪರಿವರ್ತನೆಯಿಂದ ರವಿಯ ಅನುಗ್ರಹ ಆಗುವಂಥದ್ದು. ಆಗಸ್ಟ್ 18ರಿಂದ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನು ಸಹ ನಿಮಗೆ ಲಾಭಸ್ಥಾನಕ್ಕೆ ಬರುವಂಥದ್ದು. ಇವೆಲ್ಲವೂ ನಿಮಗೆ ವಿಶೇಷವಾದ ಪರಿವರ್ತನೆ ಕೊಡೋದು. ಹಾಗಾಗಿ 7 ಬೀಳುಗಳು ಅಂತ ಹೇಳಿದರು. 7 ಬೀಳುಗಳ ನಡುವೆ ಆಶಾಕಿರಣ, 7 ಬೀಳುಗಳು ಇದ್ದರೆ ಸಹ ಅದರ ನಡುವೆ ಆಶಾಕಿರಣ ಅಂದರೆ ಆ ತಿಂಗಳ 18ರ ಬೆಳಗ್ಗೆ ಅಂತಂದು ಆಶಾಕಿರಣ ನಿಮಗೆ ಉತ್ತಮ ಫಲವನ್ನು ಕೊಡಲಿಕ್ಕೆ. ಹಾಗಾಗಿ ತಿಂಗಳ ಆರಂಭದ 2 ವಾರಗಳು ಸ್ವಲ್ಪ ನೀವು ಮುನ್ನೆಚ್ಚರಿಕೆ ಬೇಕಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಆ 2 ತಿಂಗಳಲ್ಲಿ ಸುಮಾರು 17ನೇ ತಾರೀಖುವರೆಗೆ ನಿಮಗೆ ಪದೇ ಪದೇ ತೊಂದರೆಗಳಾಗುವಂಥದ್ದು, ವಿಘ್ನಗಳಾಗುವಂಥದ್ದು, ಅಡೆತಡೆ ವಿಳಂಬಗಳಾಗುವಂಥದ್ದು. ವಿದ್ಯಾರ್ಥಿಗಳಿದ್ರೆ ವಿದ್ಯಾರ್ಥಿಗಳಿಗೆ ಸಹ ಆಗಸ್ಟ್ 17ರವರೆಗೆ ನಿಮ್ಮ ಅಭ್ಯಾಸದಲ್ಲಿ ಕುಂದುಕೊರತೆಗಳು ಬರ್ಬೋದು. ಅಭ್ಯಾಸದಲ್ಲಿ ಏನಾದರೂ ದುಷ್ಟ ಮಿತ್ರರ ಸಹವಾಸದಿಂದ ತೊಂದರೆಗಳಾಗುವಂಥದ್ದು, ಅಥವಾ ನಿಮಗೆ ಯಾರ ಜೊತೆಯೂ ಕಲಹಗಳು ಅದು ಮಾತಿನ ಚಕಮಕಿಗಳು ಆಗುವಂಥದ್ದು, ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಮನೆಯ ಸದಸ್ಯರ ಜೊತೆಗೆ ಮಾತಿನ ವಾಗ್ವಾದಗಳು ಆಗುವಂಥದ್ದು, ಜೊತೆಗೆ ಆಹಾರ ದೋಷದಿಂದ ಅಥವಾ ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ತೊಂದರೆಗಳು ಬರ್ಬೋದು. ವಾಹನ ಚಲಾವಣೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಅಪಾಯಗಳು ಅಪಘಾತಗಳು ಎದುರಾಗುವಂಥ ಸಾಧ್ಯತೆ 17ರವರೆಗೆ ಇರುತ್ತೆ. ಹಾಗಾಗಿ 17ರವರೆಗೆ ತುಂಬ ಎಚ್ಚರ ಬೇಕಾಗುತ್ತೆ. ಜೊತೆಗೆ ಈ ತಿಂಗಳ ಪೂರ್ತಿ ನಿಮಗೆ ಕೆಲವೊಂದು ಗ್ರಹಗಳ ವೈಪರೀತ್ಯ ಸರಿಯೋದ್ರಿಂದ ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗುತ್ತೆ. ಹಣಕಾಸಿನ ಬಗ್ಗೆ, ಹಣಕಾಸಿನ ವ್ಯವಹಾರ ಮಾಡುವಾಗ ನಿಮಗೆ ನಿಮ್ಮ ನಂಬಿಕಸ್ಥರೇ ನಿಮಗೆ ಮೋಸ ಮಾಡ್ಬೋದು, ನಿಮ್ಮ ರಿಲೇಷನ್ನವರ ನಿಮಗೆ ತೊಂದರೆಗಳು ಮಾಡ್ಬೋದು, ಅಥವಾ ನಿಮಗೆ ತೀರಾ ಗೊತ್ತಿರೋರೇ ಪರಿಚಿತರಿಂದಲೇ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ಪರಿಚಿತರು ನೀವು ಅವರಿಗೆ ಕೊಟ್ಟಂಥ ಯಾವ ಅಮೌಂಟ್ ಆಗಲಿ ಹಣವನ್ನಾಗಲಿ ಅಥವಾ ಇನ್ನಿತರ ವಿಚಾರಗಳನ್ನು ಮತ್ತೆ ಮರಳಿ ಕೊಡಲಿಕ್ಕೆ ಸ್ವಲ್ಪ ತಕರಾರು ಮಾಡುವಂಥದ್ದು, ಅಥವಾ ನಿಮ್ಮದೇ ವಸ್ತುವನ್ನು ನಿಮ್ಮದೇ ಅವರು ಬಳಸಿಕೊಂಡು ಅದನ್ನೇ ನಿಮಗೆ ಮರಳಿ ಪಾವತಿಸದೇ ಇರುವಂಥದ್ದು, ಇತ್ಯಾದಿ ವಿವಾದಗಳು ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಅಥವಾ ಗೊತ್ತಿರುವಂಥ ಸ್ನೇಹಿತರ ಜೊತೆಗೆ ಇಂಥ ನಾನಾ ರೀತಿಯ ವಿವಾದಗಳು ತಿಂಗಳ ಆದಿಭಾಗದಲ್ಲಿ ಅಂದರೆ ಸುಮಾರು 17ನೇ ತಾರೀಖಿಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಹ ಹಾಗೆ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದಾಗಿದೆ. ಹವಾಮಾನದಿಂದ, ನೀರಿನಿಂದ, ಗಾಳಿಯಿಂದ ಅಥವಾ ಆಹಾರ ದೋಷದಿಂದ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಆಗಸ್ಟ್ 17ರವರೆಗೆ ಬರುವುದಾಗ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆ, ಆಹಾರ ಅಭ್ಯಾಸ ಕ್ರಮವನ್ನು ಗಮನಿಸಿಕೊಳ್ಬೇಕಾಗತ್ತೆ. ಇನ್ನು ಇದಲ್ಲದೆ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಹಾಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಆರಂಭದಲ್ಲಿ ಈ ತಿಂಗಳ ಆರಂಭದ 2-3 ವಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಲಾಸ್ಗಳು ಹೆಚ್ಚಾಗುವಂಥದ್ದು, ನಿಮ್ಮ ವಸ್ತುಗಳಿಗೆ ಬೇಡಿಕೆ ಕುಸಿತ ಆಗುವಂಥದ್ದು, ಅಥವಾ ಬೆಲೆ ಏರಿಕೆ ಇದ್ದರೂ ಸಹ ನಿಮ್ಮಲ್ಲಿರುವಂಥ ಒಂದು ವಸ್ತುಗೆ ಅಷ್ಟೊಂದು ಡಿಮ್ಯಾಂಡ್ ಬರದೇ ಹೋಗುವಂಥದ್ದು ಮುಂತಾದ ಹಲವಾರು ಸಮಸ್ಯೆಗಳು ನೀವು ಆರಂಭದಲ್ಲಿ ಎದುರಿಸುವಂಥ ಸಾಧ್ಯತೆ ಆಗಸ್ಟ್ ತಿಂಗಳ 17ರವರೆಗೆ ಇರುತ್ತೆ. ಹಾಗಾಗಿ ಈ ಬಗ್ಗೆ ಮುನ್ನೆಚ್ಚರಿಕೆ, ಆರೋಗ್ಯದ ಎಚ್ಚರಿಕೆ, ಹಣಕಾಸಿನ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸುವಂಥದ್ದು. ವಿದ್ಯಾರ್ಥಿಗಳು ಅಥವಾ ಯುವಕರು ಸಾಧಕರು ಸಹ ಹಾಗೆ ನಿಮ್ಮ ಸಾಧನೆಯಲ್ಲಿ ಧನಾತ್ಮಕವಾದ ಚಿಂತನೆ ಅಳವಡಿಸಿಕೊಳ್ಳಿ. ಋಣಾತ್ಮಕವಾಗಿ ಚಿಂತನೆ ಮಾಡುವಂಥದ್ದು ಅಥವಾ ಇನ್ನಿತರರ ಜೊತೆಗೆ ಈ ದುರಭ್ಯಾಸಗಳಿಗೆ, ದುಶ್ಚಟಗಳಿಗೆ ಮಾರು ಹೋಗೋದು, ಅದನ್ನು ಮಾಡಬಾರ್ದಾಗಿದೆ. ಇನ್ನು ನಿಮಗೆ 18ರ ಬಳಿಕ ಒಂದು ಭಾಗ್ಯೋದಯ ಆಗುವಂಥದ್ದು. ಆಗಸ್ಟ್ 18ರಿಂದ ಏನಾಗುತ್ತೆ, 18ರಿಂದ ನಿಮಗೆ ಅಲ್ಲಿ ಯಾವಾಗ ಸೂರ್ಯನ ಅನುಗ್ರಹ ನಿಮಗೆ ಆ ಕರ್ಮಸ್ಥಾನಕ್ಕೆ ಬರುವಂಥದ್ದಾಗಲಿ, ಅಥವಾ ಆ ಮಂಗಳನು ನಿಮಗೆ ಆ ಒಂದು ಲಾಭಸ್ಥಾನದಲ್ಲಿ ಬರುವಂಥದ್ದಾಗಲಿ, ಇವೆಲ್ಲವೂ ನಿಮಗೆ ಅಪೂರ್ವವಾದ ಫಲವನ್ನು ಕೊಡಲಿವೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಕೊಡುಕೊಳ್ಳುವಿಕೆ ವ್ಯವಹಾರ ಅಥವಾ ಮನೆ ಕೊಳ್ಳೋದು ಕೊಡೋದು, ಇದಕ್ಕೆಲ್ಲ ಉತ್ತಮ ಚಾನ್ಸ್ ಸಿಗುತ್ತೆ. ಬಹಳ ಕಾಲದಿಂದ ನಿಮಗೆ ಒಂದು ಅಂದುಕೊಂಡ ಅನಿಸಿಕೆಗಳು, ಭೂಮಿಗೆ ಸಂಬಂಧಪಟ್ಟಾಗಲಿ ಮನೆಗೆ ಸಂಬಂಧಪಟ್ಟ ಕನಸುಗಳು ಈಗ ಈಡೇರುವಂಥದ್ದು, ಆಕಸ್ಮಿಕ ಧನಲಾಭಗಳು ಆಗುವಂಥದ್ದು, ಅಥವಾ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗುವಂಥದ್ದು, ಸರ್ಕಾರದಿಂದ ವರ್ಷಾನುಗಟ್ಟೆ ಆಗದಿದ್ದ ಡಾಕ್ಯುಮೆಂಟೇಷನ್ ಆಗಲಿ ಇನ್ನಿತರ ವಿಚಾರಗಳು ಈಗ ಬೇಗ ಬೇಗನೆ ಅಪ್ಡೇಟ್ ಆಗುವಂಥದ್ದು. ಕೋರ್ಟ್ನಲ್ಲಿ ಅಥವಾ ನ್ಯಾಯಾಲಯಗಳಲ್ಲಿ ನಿಮಗಾದರೂ ಕೇಸುಗಳಿದ್ರೆ ಆ ಕೇಸುಗಳಲ್ಲಿ ನಿಮ್ಮ ಪರವಾಗಿ ಜಯ ಆಗುವಂಥದ್ದು. ಇನ್ನು ಇದಲ್ಲದೆ ನೀವು ಏನಾದರೂ ಬೃಹತ್ತಾದ ಯೋಜನೆಗಳನ್ನು ಹಾಕ್ಕೊಂಡಿದ್ರೆ, ಮನೆ ಕಟ್ಟುವ ವಿಚಾರ ಇರ್ಬೋದು, ಇನ್ನಿತರ ಇಂಡಸ್ಟ್ರಿ ಕಟ್ಟೋದು, ಕೈಗಾರಿಕೆ ಮಾಡುವಂಥದ್ದು ಇತ್ಯಾದಿ ವಿಚಾರಗಳಿಗೀಗ ಪೂರಕವಾದ ಚಾಲನೆಗಳು ಸಿಗುತ್ತವೆ. ಜನ ಬೆಂಬಲ, ಧನ ಬೆಂಬಲ, ಸರ್ಕಾರದ ಒಂದು ಸವಲತ್ತುಗಳು ಎಲ್ಲವೂ ಅಪೂರ್ವವಾಗಿ ನಿಮಗೆ ಸಿಗುತ್ತಾ ಇರುತ್ತೆ. ಹಿಂದೆ 10 ಬಾರಿ ಓಡಾಡಿದಾಗ ಆಗದಿದ್ದ ಕೆಲಸ ಈಗ ಒಂದೇ ಸಾರಿ ತಕ್ಕಂಥ ಕೆಲಸಗಳು ಆಗುವಂಥದ್ದು. ಹಾಗಾಗಿ ವಿವಿಧ ರೀತಿಯ ಪವಾಡ ಸದೃಶವಾದ ಫಲಗಳು ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳ ಅನುಭವಕ್ಕೆ ಬರಲಿದೆ. ವ್ಯಾಪಾರ
ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಇಂಡಸ್ಟ್ರಿ ಅಥವಾ ಕೈಗಾರಿಕೆ ನಡೆಸೋರಿಗೆ ಅವರ ಕೈಗಾರಿಕೆಯಲ್ಲಿ ಅಭಿವೃದ್ಧಿ, ದೂರದ ದೇಶಗಳಿಗೆ ದೂರದ ರಾಜ್ಯಗಳಿಗೆ ನಿಮ್ಮ ನಿಮ್ಮ ಒಂದು ಪ್ರಾಡಕ್ಟನ್ನು ರಫ್ತು ಅಥವಾ ಅದನ್ನು ಕಳಿಸಿಕೊಡುವಂಥ ವ್ಯಾಪಾರಗಳು ನಿಮಗೆ ಇನ್ನಷ್ಟು ಉತ್ತೇಜನ ಆಗುವಂಥದ್ದು, ಬಂಧುಗಳು ನಿಮಗೆ ಪೂರಕವಾಗಿರುವಂಥದ್ದು, ಮಿತ್ರರು ನಿಮಗೆ ಪೂರಕವಾಗಿರುವಂಥದ್ದು, ಸರ್ಕಾರದಿಂದ ಅಥವಾ ಇನ್ನಿತರ ಮೂಲಗಳಿಂದ ಆಗಬೇಕಾದ ಕೆಲಸಗಳು ಬೇಗ ಬೇಗನೆ ಆಗುವಂಥದ್ದು, ಮುಂತಾದ ಅನೇಕ ಶುಭ ಫಲಗಳು ವೃಶ್ಚಿಕ ರಾಶಿಗಳಿಗೆ ಈ ತಿಂಗಳಲ್ಲಿ ಸಿದ್ಧಿಸಲಿವೆ. ಇನ್ನು ಕೆಲವೊಬ್ಬರಿಗೆ ನೌಕರಿ ಇಲ್ಲದವರಿಗೆ, ಯಾರಿಗೆ ನೌಕರಿ ಇರಲಿಲ್ಲ, ಜಾಬ್ ಇರಲಿಲ್ಲ ಅಂದರೆ ಜಾಬ್ ಇರಲಿಕ್ಕೆ ಜಾಬ್ ಸಿಗುವಂಥ ಅವಕಾಶ ಈ ತಿಂಗಳ ಎರಡನೇ ವಾರದಲ್ಲಿ ಮೂರನೇ ವಾರದ ಬಳಿಕ ಬರಲಿದೆ. ಇನ್ನು ಈಗಾಗಲೇ ಇದ್ದಂಥ ಜಾಬ್ ಇದ್ದವರಿಗೆ ಅವರ ಜಾಬ್ ಇಲ್ಲದ ವೃತ್ತಿಯಲ್ಲಿ ನಿಮಗೆ ಪ್ರಮೋಷನ್ ಆಗ್ಬೋದು, ಅದೇನು ಇನ್ಸೆಂಟಿವ್ ಬರ್ಬೋದು, ಬೋನಸ್ಗಳು ಬರ್ಬೋದು, ಅಥವಾ ನಿಮ್ಮ ಒಂದು ವಿಶೇಷವಾದ ಸಾಧನೆಗೆ ಪ್ರಶಸ್ತಿ ಪುರಸ್ಕಾರಗಳು ಸಹ ಬರಬಹುದಾಗಿದೆ. ಹಾಗಾಗಿ ಹೆಚ್ಚಿನ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ನೆಮ್ಮದಿ ಇದೆ, ಶಾಂತಿ ಇದೆ, ಹಣಕಾಸಿನ ನೆರವು ಚೆನ್ನಾಗಿದೆ, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಪ್ರಗತಿಗಿರುತ್ತವೆ. ಜೊತೆಗೆ ನಿಮ್ಮ ಬಹಳಷ್ಟು ಕನಸುಗಳು ಅನಿಸಿಕೆಗಳು ಈ ತಿಂಗಳ ಅಂತ್ಯದೊಳಗೆ ಏರ್ಪಡುತ್ತವೆ, ಬೇಗನೆ ಅದು ಕಾರ್ಯರೂಪಕ್ಕೆ ಬರುತ್ತವೆ, ಅಥವಾ ಕನಸು ನನಸಾಗಲಿವೆ. ವಿಶೇಷವಾದ ಭೂಮಿ ವ್ಯವಹಾರ ಇರ್ಬೋದು, ರಿಯಲ್ ಎಸ್ಟೇಟ್ ವ್ಯವಹಾರ ಇರ್ಬೋದು, ಅಥವಾ ಮನೆ ಕೊಳ್ಳೋದು ಕೊಳ್ಳೋದು, ಅಥವಾ ಏನಾದರೂ ಇಂಡಸ್ಟ್ರಿ ಆರಂಭ ಮಾಡೋದು, ಹೋಟೆಲ್ ಇಂಡಸ್ಟ್ರಿ ಅಥವಾ ಫುಡ್ ಇಂಡಸ್ಟ್ರಿನೋ ಅಥವಾ ಇನ್ನಿತರ ಯಾರದೇ ಕೈಗಾರಿಕೆಗಳನ್ನು ಆರಂಭ ಮಾಡಲಿಕ್ಕೆ ಈಗ ಚಾಲನೆ ಸಿಗುತ್ತೆ. ಗೃಹಿಣಿಯರಿಗೆ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಜೊತೆಗೆ ನಿಮ್ಮ ನಿಮ್ಮ ಒಂದು ಮಕ್ಕಳಿಗೆ ಈಗ ಏಳಿಗೆ ಆಗುವಂಥ ಅವಕಾಶ. ವೃಶ್ಚಿಕ ರಾಶಿಯ ಪೇರೆಂಟ್ಸ್ ಯಾರಿದ್ದಾರೆ ಅವರ ಮಕ್ಕಳಿಗೆ ಸಹ ಈ ತಿಂಗಳಲ್ಲಿ ಉತ್ತಮ ಫಲಗಳಾಗಿವೆ, ಅದು ಪರೀಕ್ಷೆಯಲ್ಲಿ ಇರ್ಬೋದು ಅಥವಾ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಅಥವಾ ಜಾಬ್ ಸಿಗುವಂಥ ವಿಚಾರದಲ್ಲಿ ಆ ವೃಶ್ಚಿಕ ರಾಶಿಯ ಮಕ್ಕಳಿಗೆ ಈ ಆಗಸ್ಟ್ ತಿಂಗಳಲ್ಲಿ ಶುಭ ವಾರ್ತೆಗಳನ್ನು, ಶುಭ ಫಲಗಳನ್ನು ನೀವು ಕೇಳಬಹುದಾಗಿದೆ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಗೆ ಆಗಸ್ಟ್ ತಿಂಗಳಲ್ಲಿ ವಿಶೇಷವಾದ ಶುಭಫಲಗಳು ಅಧಿಕವಾಗಿವೆ. ಸಣ್ಣ ಪುಟ್ಟ ಎಚ್ಚರಿಕೆಗಳು ನಿಮ್ಮ ಮನಸ್ಸಿನ ನಿಯಂತ್ರಣಕ್ಕೆ, ಸಣ್ಣ ಪುಟ್ಟ ಎಚ್ಚರಿಕೆ ನಿಮ್ಮ ಹಣಕಾಸಿನ ನಿಯಂತ್ರಣಕ್ಕೆ, ಅಲ್ಲದೆ ಸಣ್ಣ ಪುಟ್ಟವಾದ ಒಂದು ಮುನ್ನೆಚ್ಚರಿಕೆ ನಿಮ್ಮ ಆರೋಗ್ಯದ ಕಡೆಗೆ ಸಹ ಇರಲಿ. ಅದರ ಹೊರತು ಹೆಚ್ಚಿನ ಎಲ್ಲ ಶುಭ ಗ್ರಹಗಳ ಬೆಂಬಲ ಇದೆ. ಮನಸ್ಸು, ಆರೋಗ್ಯ, ಹಣಕಾಸು ಸ್ಥಿತಿ, ಧೈರ್ಯ ಇವೆಲ್ಲವೂ ಅತ್ಯುತ್ತಮವಾಗಿರುತ್ತೆ. ಇನ್ನು ನಿಮಗೆ ಈ ತಿಂಗಳಲ್ಲಿ ಕೆಲವೊಂದು ಅದೃಷ್ಟದಾಯಕ ದಿನಗಳು ಹೇಳ್ತೇನೆ, ಅಂದರೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಸಹ ಇರುವಂಥ ಡೇಟ್ಗಳು, ಆಗಸ್ಟ್ನಲ್ಲಿ ಬರುವಂಥ ಈ ದಿನಾಂಕಗಳದ್ದು ಡೇಟ್ಗಳನ್ನ ಗಮನಿಸಿಕೊಳ್ಳಿ. ಆಗಸ್ಟ್ 1, 2, 7, 8, 9, 10, 11, 14, 15, 16, 17, 18, 19, 20, 21, 22, 23, 24, 25, 26, 27, 28 ಸುಮಾರು 17 ದಿನಾಂಕಗಳು ಆಗಸ್ಟ್ನಲ್ಲಿ ವಿಶೇಷವಾಗಿ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳಾಗಿವೆ. ಆ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ, ಸತ್ಕಾರ್ಯಗಳಿಗೆ ಬಳಸಿಕೊಳ್ಳಿ. ಯಾವುದು ಒಪ್ಪಂದ ಸಹಿ ಮಾಡಲಿಕ್ಕೆ, ಕೊಡುಕೊಳ್ಳಲಿಕ್ಕೆ, ಅಥವಾ ಒಂದು ಇಂಪಾರ್ಟೆಂಟ್ ಏನಾದರೂ ಟಾಸ್ಕ್ಗಳನ್ನು ಮಾಡಲಿಕ್ಕೆ ಭೇಟಿಯಾಗಲಿಕ್ಕೆ ಇವೆಲ್ಲ ಮಾಡಲಿಕ್ಕೆ ಈ ಹೇಳಿದಂಥ ಚಂದ್ರನ ಅನುಗ್ರಹದ ಡೇಟ್ಗಳನ್ನು ಬಳಸಿಕೊಳ್ಳಿ. ಇನ್ನು ನಿಮಗೆ ತಿಂಗಳ ಪೂರ್ತಿ ಬಳಸುವಂಥ ಬಣ್ಣಗಳು ಯಾವುದಂದರೆ ನಿಮಗೆ ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬುದು ಬಣ್ಣವನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ಇನ್ನು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 18ರ ಬಳಿಕ ಬಳಸ್ಕೊಳ್ಬೋದು. ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 18ರ ಬಳಿಕ ಬಳಸ್ಬೋದು. ಜೊತೆಗೆ ಕೆಂಪು ಅಥವಾ ರೆಡ್ ಬಣ್ಣವನ್ನು ಸಹ 18ರ ಬಳಿಕ ಬಳಸ್ಕೊಳ್ಬೋದು. 18ರಿಂದ ತಿಂಗಳ ಅಂತವರೆಗೆ ಕೆಂಪು ಅಥವಾ ರೆಡ್ ಬಣ್ಣ, ಆರೆಂಜ್ ಅಥವಾ ಹಸಿರು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸ್ಕೊಳ್ಳೋದಾಗಿದೆ. ಗ್ರೀನ್ ಮತ್ತು ಗ್ರೇ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 4, 5 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಇನ್ನು ಸಂಖ್ಯೆ 1 ಮತ್ತು 9 ನೀವು 18ರ ಬಳಿಕ, ಅಂದರೆ ಆಗಸ್ಟ್ 18ರ ಬಳಿಕ ಸೂರ್ಯನ ಸಂಖ್ಯೆ ಆದ 1ನ್ನು, ಮಂಗಳ ಸಂಖ್ಯೆ ಆದ 9ನ್ನು ಸಹ ಬಳಸಿಕೊಳ್ಬೋದಾಗಿದೆ. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಅಧಿಕ ಶ್ರವಣ ಇರುವಂಥ ಆಗಸ್ಟ್ 16ರವರೆಗೆ ನಿಜ ಶ್ರವಣ ಆರಂಭವಾಗೋದು 17ರ ಆಗಸ್ಟ್ 17ರಿಂದ ಎರಡೂ ಶ್ರವಣಗಳು ಆಗಸ್ಟ್ನಲ್ಲಿ ಬರಲಿವೆ. ಈ ಎರಡೂ ಶ್ರವಣಗಳಲ್ಲಿ ವಿಶೇಷವಾಗಿ ನಿಮಗೆ ಇರತಕ್ಕಂಥ ಗ್ರಹ ದೋಷಗಳ ನಿವಾರಣೆಗೆ, ರಾಹು ದೋಷ ಇರ್ಬೋದು, ಕೇತು ದೋಷ ಇರ್ಬೋದು, ಅಥವಾ ಶನಿಯ ದೃಷ್ಟಿ ಇರ್ಬೋದು, ಇನ್ನಿತರ ಗ್ರಹ ದೋಷಗಳ ನಿವಾರಣೆಗೆ ಶನಿವಾರದಂದು ಶ್ರವಣ, ಶನಿವಾರದಂದು ಪ್ರಾರ್ಥನೆ ಮಾಡೋದು, ದೇವರುಗಳ ಸಂದರ್ಶನ ಮಾಡೋದು, ಹನುಮಾನ ಆಂಜನೇಯ ದೇವಸ್ಥಾನಗಳ ಸಂದರ್ಶನ ಮಾಡ್ಬೋದು, ವೆಂಕಟೇಶ್ವರ, ವೆಂಕಟರಮಣ ಸ್ವಾಮಿ, ರಂಗನಾಥ ಸ್ವಾಮಿ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಆಲಯವನ್ನು ಶ್ರಾವಣ ಶನಿವಾರದಂದು ದರ್ಶನ ಮಾಡಿ ತುಳಸಿ ಮಾಲೆ ಅರ್ಪಣೆ ಕೊಡ್ಬೋದು, ಎಣ್ಣೆಯನ್ನು ದೀಪಗಳಿಗೆ ಅರ್ಪಣೆ ಮಾಡ್ಬೋದು, ಅಥವಾ ನಿಮಗೆ ಅನುಕೂಲವಾದಂಥ ಅಭಿಷೇಕ ಅರ್ಚನೆಗಳನ್ನು ಸಹ ಶನಿವಾರದಂದು ಮಾಡ್ಬೋದು. ಹಾಗಾಗಿ ಶ್ರಾವಣ ಶನಿವಾರದ ವಿಶೇಷ ಪ್ರಾರ್ಥನೆಯನ್ನು ಮಾಡಿ ದೇವರುಗಳ ಸಂದರ್ಶನ ಸಾಧ್ಯ ಇದ್ದರೂ ಸ್ತೋತ್ರಗಳನ್ನು ಪಠನೆ ಮಾಡಿ, ಜೊತೆಗೆ ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀ ತಾಯಿ ಅಥವಾ ಅಮ್ಮನವರ ದೇವರುಗಳ ಸಂದರ್ಶನ ಮಾಡಿ ಮಹಾಲಕ್ಷ್ಮಿ ಅಷ್ಟೋತ್ತರ ಸ್ತೋತ್ರ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠನೆ ಪ್ರಾರ್ಥನೆ ಮಾಡಿ, ಶ್ರಾವಣದ ಸೋಮವಾರದಂದು ಶಿವಾಲಯಗಳ ಸಂದರ್ಶನ, ಶಿವನ ದರ್ಶನ, ಶಿವಲಿಂಗಕ್ಕೆ ರುದ್ರಾಭಿಷೇಕ, ಶಿವನಿಗೆ ಬಿಲ್ವಪತ್ರ ಅರ್ಪಣೆ ಅಥವಾ ಶಿವನಿಗೆ ಇನ್ನಿತರವಾದ ಸೇವೆಗಳನ್ನು ಅರ್ಪಣೆ ಮಾಡಿಕೊಂಡು ಶಿವನ ಸ್ತುತಿಯನ್ನು ಓದಿಕೊಳ್ಳಿ. ಇವೆಲ್ಲ ಮಾಡೋದ್ರಿಂದ ನಿಮಗೆ ಅಧಿಕ ಶ್ರವಣದಲ್ಲೂ ನಿಜ ಶ್ರವಣದಲ್ಲೂ ಅತ್ಯುನ್ನತ ಶೋಭಗಳು ಸಿದ್ಧಿಯಾಗಲಿವೆ. ಜೊತೆಗೆ ಈ ತಿಂಗಳಲ್ಲಿರತಕ್ಕಂಥ ಗ್ರಹಗಳ ದೋಷಗಳು ನಿವಾರಣೆಗೆ ಅತ್ಯುನ್ನತ ಶೋಭಗಳು ಸಿದ್ಧಿಯಾಗಲಿವೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ನಿಮ್ಮ ಶ್ರದ್ಧೆಗೆ, ಭಕ್ತಿಗೆ, ಜೊತೆಗೆ ನಿಮ್ಮ ಒಂದು ಸಾಧನೆಗೆ ಪೂರಕವಾದ ಫಲಗಳು ಲಭ್ಯವಾಗಲಿ. ತಮಗೆಲ್ಲರಿಗೂ ಆಯುರ್ವೇದ ಶಿಖೀರ್ಥ ಜಯಲಾಭಗಳು ಆಗಸ್ಟ್ ತಿಂಗಳಲ್ಲಿ ಸಿದ್ಧಿಯಾಗಲಿ. ಯಾವುದೇ ರೀತಿಯ ಆತಂಕವನ್ನು ಪಡಬೇಡಿ. ನಿಮ್ಮ ಒಂದು ನಿರಂತರ ಪ್ರೋತ್ಸಾಹಕ್ಕೆ ಅನಂತರ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ನಿಮ್ಮನ್ನು ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.